ಹಲೋ, ವೆಲ್ಕಮ್ ಟು ಮೈ ಚಾನಲ್. ಬಿಸಿ ಬಿಸಿ ರೈಸ್, ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ, ಆಮೇಲೆ ಈ ರಸಮ್ ಹಾಕ್ಕೊಂಡು ತಿಂದ್ರೆ ಎಂಥವ್ರಿಗಾದರೂ ದಿನಾ ತಿನ್ಬೇಕು ಅನ್ನಿಸ್ತೈತಿ. ಅಂಥ ಟೇಸ್ಟ್ ಇತ್ತು. ಬರ್ರಿ, ಇದನ್ನು ಮಾಡೋದು ಹೆಂಗಂತ ನೋಡ್ಕೊಂಡು ಬರೋನು. ಸ್ವಲ್ಪ ಇಲ್ಲೇ ಆಯಿಲ್ ಯೂಸ್ ಮಾಡತ್ತೀನಿ, ಆಮೇಲೆ ಸಾಸಿವೆ, ಜೀರಿಗೆ, ಆಮೇಲೆ ಒಂದು ಸಣ್ಣಗೆ ಹೆಚ್ಕೊಂಡಿದ್ದ ಬೆಳ್ಳುಳ್ಳಿ ಹಾಕ್ಕೊಂಡಿನಿ, ಆಮೇಲೆ ಒಂದೆರಡು ಮೂರು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಅದನ್ನು ಕಟ್ ಮಾಡಿ ಹಾಕೋಬೇಕು, ಅಂದ್ರೆ ಅದರ ಫ್ಲೇವರ್ ಅದ್ರ ಚಲೋ ಬರ್ತೈತಿ. ಆಮೇಲೆ ನಿಮ್ಗೆ ಎಷ್ಟು ಅಳತಿ ಬೇಕು ನೋಡೋ ಅಷ್ಟು ನೀರು, ಅಂದರೆ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ಲೆಕ್ಕ ಹಾಕ್ಕೊಂಡು ಮಾಡ್ಕೊರಿ. ನಾನಿಲ್ಲಿ ಸ್ವಲ್ಪ ಮಾಡ್ಕೊಂಡಿನಿ, ಒಂದು ಗ್ಲಾಸ್ನಷ್ಟು ಅಷ್ಟೆ. ಆಮೇಲೆ ಇಲ್ಲಿ ಹುಣ್ಸೆಹಣ್ಣು ರಸ, ಮೇನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದರೆ ಹುಣ್ಸೆಹಣ್ಣು ರಸ. ಈ ರಸಮಿಗೆ ಟೇಸ್ಟ್ ಅಂದ್ರೆ ಹುಣ್ಸೆಹಣ್ಣು ರಸ, ಹಂಗೆ ಹೇಳ್ಬೋದು. ಅದು ಹಾಕಿದ್ಮೇಲೆ ಒಂದು ಸ್ವಲ್ಪ ದೆಲ್ಲ ಕುದಿಯೋಕ್ಕೆ ಸ್ಟಾರ್ಟ್ ಆಗಲಿ. ಅದು ಆದಮೇಲೆ ನೀವು ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕೋರಿ, ಆಮೇಲೆ ಸಾಲ್ಟ್ ಹಾಕೋರಿ, ಆಮೇಲೆ ಇಲ್ಲಿ ನಾನು ಪೆಪ್ಪರ್ ಯೂಸ್ ಮಾಡೀನಿ ಸ್ವಲ್ಪ, ಆಮೇಲೆ ಒಂದು ಸ್ವಲ್ಪ ಬೆಲ್ಲ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಮತ್ತೊಂದು ಸ್ವಲ್ಪ ಕುದಿಯೋಕ್ಕೆ ಬಿಡ್ರಿ. ಇದನ್ನು ಟೊಮ್ಯಾಟೊ ಹಾಕ್ಕೊಂಡು ಮಾಡ್ಬೋದು. ನೀವು ಒಗ್ಗರಣೆ ಬೆಳ್ಳುಳ್ಳಿ ತೋರಿಸಿದ್ನಲ್ಲ, ಆವಾಗ ನೀವು ಟೊಮ್ಯಾಟೊ ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ಸಾಫ್ಟ್ ಆಗುವಂಗೆ ಬೇಯಿಸ್ಬೇಕು. ಅದಾದಮೇಲೆ ಉಳ್ಕಿದ್ದೆಲ್ಲ ಪ್ರೊಸೀಜರ್ ಸೇಮ್ ಇರ್ತೈತಿ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ಆಗೇ ಹೋಯ್ತು, ರೆಡಿನೇ ಆಗಿಬಿಡುತ್ತೆ. ನೀವು ಬಿಸಿ ಬಿಸಿ ರೈಸ್ ಹಾಕ್ಕೊಂಡು ತಿನ್ನೋದು ಅಷ್ಟೆ. ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.